ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್, ಎಲ್ಲ ಹೇಗಿದ್ದೀರಾ? ಬನ್ನಿ, ನಾನು ಇವತ್ತು ನಿಮ್ಮನ್ನು ಒಂದು ವಿಶೇಷವಾಗಿರ್ತಕ್ಕಂತಹ ಗಿಫ್ಟಿಂಗ್ ಏನು ಮಾಡೋದು, ಯಾವ ಥರ ಗಿಫ್ಟ್ ಮಾಡೋದು, ಗಿಫ್ಟ್ ಐಡಿಯಾಸು ನಿಮಗೆ ನೋಡಿಸೋದಕ್ಕೆ ನಾನು ಈ ತುಳಸಿ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ. ಟಿ ಆರ್ ಜುವೆಲ್ಲರ್ಸ್ ಅಂತ ತುಂಬ ಚೆನ್ನಾಗಿದೆ ಈ ಅಂಗಡಿನಲ್ಲಿ. ನಮಗೆ ವಿಶೇಷವಾಗಿರ್ತಕ್ಕಂತಹ ಕೆಲವು ವಸ್ತುಗಳನ್ನು ನೋಡೋಣ, ಯಾವ ರೀತಿ ಗಿಫ್ಟ್ ಮಾಡ್ಬೋದು. ಈಗ ಚಿನ್ನ ಬೆಳ್ಳಿ ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ, ಆದ್ರೂ ನಾವು ಚಿನ್ನದ್ದೇ ಗಿಫ್ಟ್ ಕೊಡೋಣ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂತಹ ಈ ಒಂದು ಫೋಟೋ ಫ್ರೇಮ್. ಈಗೆಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ಟ್ರೆಂಡಿಂಗಲ್ಲಿದೆ, ಫ್ಯಾಷನ್ ಆಗಿದೆ. ಈ ಥರದ್ದೆಲ್ಲ ಕೊಟ್ಟರೆ ಯುನೀಕಾಗೂ ಇರುತ್ತೆ, ನಮಗೆ ನಮ್ಮ ಬಜೆಟಲ್ಲಿ ಕಮ್ಮಿ ರೇಟಲ್ಲಿ ಈ ಥರ ಒಂದು ಒಳ್ಳೆ ಆರ್ಟ್ನ ಕಮ್ಮಿ ರೇಟಲ್ಲಿ ಚಿನ್ನದ್ದು, ಅದು 24 ಕ್ಯಾರೆಟ್ ಚಿನ್ನದ್ದು. ನೋಡಿ ರೇಟ್ ಎಲ್ಲ ಇದರಲ್ಲೇ ಬರೆದಿರ್ತಾರೆ ಹಿಂದ್ಗಡೆ. ನಾನು ಪ್ರತಿಯೊಂದು ವಿಡಿಯೋನೂ ನಾನು ನೋಡಿಸ್ತೀನಿ ನಿಮಗೆ, ರೇಟ್ ಸಹ ಇದರ ಹಿಂಭಾಗನೇ ಇರುತ್ತೆ. ಅವ್ರವರು ಮನೆ ದೇವ್ರು ಇರ್ಬೋದು, ಮತ್ತು ಡಿಫ್ರೆಂಟ್ ಆಗಿರ್ತಕ್ಕಂಥ ಯುನಿಕ್ ಪೀಸ್ ಇರಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಇದು, ಇವನ್ ನೀವು ಟೇಬಲ್ ಮೇಲೆ ಇಟ್ಕೋಬೋದು, ಮತ್ತು ವರ್ಕ್ ಸ್ಪೇಸಲ್ಲಿ ಇಟ್ಕೋಬೋದು. ಮನೆ ದೇವ್ರನ್ನ ನೆನೆಸ್ಕೊಳ್ಳೋದೆ ವೆಂಕಟ ಸ್ವಾಮಿ ಬೇಕು ಅಂದರೆ, ಹಾಗೆ ಶಿವನ್ ಫೋಟೋ ಇರ್ಬೋದು. ಎಲ್ಲ ಸಖತ್ ಯುನೀಕಾಗಿ ಡಿಫ್ರೆಂಟ್ ಆಗಿರ್ತಕ್ಕಂತಹ ಈ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಕೊಟ್ಟರೆ ಹೇಗಿರುತ್ತೆ ನೀವು ಒಮ್ಮೆ ಯೋಚನೆ ಮಾಡಿ. ನಾರ್ಮಲ್ಲಾಗಿ ಯಾವಾಗಲೂ ಬಟ್ಲಂತೆ ದೀಪ ಅಂತೆ, ಯುನೀಕಾಗಿ ಥಿಂಕ್ ಮಾಡಿದಾಗ ಈ ಥರ ಡಿಫ್ರೆಂಟ್ ಐಡಿಯಾಸು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು, ಸ್ಮಾಲ್ ಆಗಿದೆ ಮತ್ತು ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. 24 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರ್ತಕ್ಕಂತಹ ಈ ದೇವ್ರ ಫೋಟೋ ಇರ್ಬೋದು, ಅಥವಾ ಒಂದು ಟೆಲಿಫೋನ್ ಇರ್ಬೋದು. ಈಗ ಕುದುರೆ ನೋಡಿದ್ರಿ, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್. ನೋಡಿ ಟೆಲಿಫೋನ್ ಎಷ್ಟು ಚೆನ್ನಾಗಿದೆ. ಈ ಥರದ್ದೆಲ್ಲ ಕೊಟ್ಟಾಗ ಅದು ತುಂಬ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ, ವಾವ್ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಇರುತ್ತಲ್ವಾ. ಹಾಗಾಗ್ಬಿಟ್ಟು ನಿಮಗೆ ಈ ಶಾಪಲ್ಲಿ ಇರ್ತಕ್ಕಂತಹ ಒಂದು ಯುನಿಕ್ ಪೀಸ್ಗಳನ್ನೆಲ್ಲ ನಿಮಗೆ ನೋಡ್ಸೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ನೋಡಿ ಇದು ಇದು ಎಷ್ಟು ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದೂ ನಮ್ಮ ಬಜೆಟಲ್ಲೇ ಬರುತ್ತೆ. ಈಗ ನಾವೊಂದು ಬೆಳ್ಳಿ ಲೋಟ ಕೊಡ್ತೀವಿ ಅಂದ್ಕೊಳ್ಳಿ ಯಾರಿಗಾದರೂ ಗಿಫ್ಟ್ ಮಾಡಬೇಕಂದ್ರೆ, ಅದರದ್ದೇ ಎಷ್ಟೋ ಕಾಸ್ಟ್ಲಿ ಇದೆ. ಈ ಥರ ಡಿಫ್ರೆಂಟ್ ಆಗಿರೋದನ್ನು ನಾವು ಗಿಫ್ಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಆ ಸಂದರ್ಭಕ್ಕೆ ತಕ್ಕಂಗೆ ಈಗ ಒಂದು ಹಬ್ಬ ಇರ್ಬೋದು, ಶ್ರೀರಾಮನವಮಿಗೆ ಈ ಥರದ್ದು ಕೊಡ್ಬೋದು, ಗಣೇಶ ಚತುರ್ಥಿ ಆ ಥರ ಇದ್ದಾಗ ಗಣೇಶನ ಫೋಟೋ ಕೊಡ್ಬೋದು. ಮನೆ ದೇವ್ರು ಅವ್ರ ಮನೆ ದೇವ್ರು ಯಾವುದು ಅಂತ ಗೊತ್ತಾದರೆ ನಾವು ಮನೆ ದೇವ್ರ ಫೋಟೋ ಕೊಡ್ಬೋದು. ಈಶ್ವರ ಇರ್ಬೋದು, ರಾಮ ಲಕ್ಷ್ಮಣ, ನೋಡಿ ಗಣೇಶ ಇದೆ, ಸರಸ್ವತಿ ಫೋಟೋ. ಹೀಗೆ ನಮಗೆ ಏನು ಬೇಕು ಅಂತಂದರೆ ಎಲ್ಲ ಥರವಾದಂತಹ ಒಂದು ಯುನಿಕ್ ಪೀಸ್ಗಳು ಇವರು ಶಾಪಲ್ಲಿ ಸಿಕ್ಕತ್ತೆ. ನಾವು ಬೇಕಾದರೆ ಆರ್ಡ್ರು ಮಾಡ್ಬೋದು, ಈ ಥರದ್ದು ಬೇಕು, ಇಷ್ಟು ದೊಡ್ಡದು ಬೇಕು, ಈ ಥರ ನಿಮ್ಮ ಮೆಷರ್ಮೆಂಟ್ ಎಲ್ಲ ಕೊಟ್ಟು ಮಾಡಿದ್ರು ಅವರು ಕರೆಕ್ಟಾಗಿ ಅದಕ್ಕೆ ತಕ್ಕಂಗೆ ನಮಗೆ ಮಾಡಿ ಕೊಡ್ತಾರೆ. ಇವ್ರದ್ದೇ ಒಂದು ಸಿಲ್ವರ್ ಫ್ಯಾಕ್ಟ್ರಿ ಸಹ ಇದೆ, ಮತ್ತು ಇವರೆಲ್ಲ ಡಿಫ್ರೆಂಟಾಗಿ ಹೊರಗಡೆಯಿಂದ ತರಿಸಿ ಆರ್ಡ್ರ್ ತೊಗೊಂಡು ನಿಮ್ಗೆ ಏನು ಡಿಸೈನ್ ಕೊಟ್ಟರು ಮಾಡಿ ಕೊಡ್ತಾರೆ. ನಮ್ಮದು ಸ್ವಲ್ಪ ಅಂದರೆ ಒಂದು 15-20 ದಿವಸ ತೊಗೊಳುತ್ತೆ ಇವೆಲ್ಲ, ಸ್ವಲ್ಪ ಯುನೀಕ್ ಪೀಸ್ಗಳು. ಮತ್ತು ತುಂಬ ಡಿಫ್ರೆಂಟಾಗಿ ಸಣ್ಣ ಕುಸರಿ ಕೆಲಸ ಇರುತ್ತೆ, ಆಮೇಲೆ ಆ ಚಿನ್ನನ ತುಂಬ ಅದಕ್ಕೆ ಹದವಾಗಿ ಮಾಡ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಸ್ವಲ್ಪ ಟೈಮ್ ಕೊಟ್ಟರೆ ನಿಮ್ಗೆ ಯಾವ ಥರದ್ದು ಬೇಕಂದ್ರೂ ಇವರು ಮಾಡಿ ಕೊಡ್ತಾರೆ. ಹಾಗೆ ಇವ್ರ ಹತ್ರ ಸಿಲ್ವರ್ ಫೋಟೋಸ್ ಸಹ ಇದೆ, ನಾವು ಮಾಮೂಲಿ ಪೂಜೆ ಮಾಡೋಕ್ಕೆ ಇಟ್ಕೊಳ್ಳೋಂತಹ ಸಿಲ್ವರಲ್ಲಿ ನಿಮಗೆ ಆ್ಯಂಟಿಕ್ ಡಿಸೈನ್ಸು ಸಿಕ್ಕುತ್ತೆ. ತುಂಬ ಚೆನ್ನಾಗಿರ್ತಕ್ಕಂತಹ ಈ ಫೋಟೋ ಫ್ರೇಮ್ಗಳನ್ನ ನಿಮಗೆ ನೋಡಿಸಿದ್ದೀನಿ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂತಹದ್ದು. ಹಾಗೆ ಒಂದು ಚಿನ್ನದ ಪೆನ್ನು ಸಹ ಇತ್ತು ಇವ್ರ ಹತ್ರ, ಖುಷಿಯಾಯಿತು ನನಗೆ. ಹಾಗೆ ಬೆಳ್ಳಿ ಸಾಮಾನುಗಳು ಸಹ ತುಂಬ ಚೆನ್ನಾಗಿರ್ತಕ್ಕಂತಹ ಡಿಫ್ರೆಂಟ್ ಆಗಿರ್ತಕ್ಕಂತಹ ಬೆಳ್ಳಿ ಐಟಮ್ಸ್ ಎಲ್ಲ ಇದೆ, ಪೂಜಾ ಐಟಮ್ಸ್ ಇದೆ, ನನಗೆ ಎಲ್ಲ ತರಾವರಿ ದೀಪಗಳಿದೆ. ಖುಷಿಯಾಯಿತು ನನಗಂತೂ. ನನಗೆ ದೀಪಗಳಂದರೆ ತುಂಬ ಇಷ್ಟ, ಡಿಫ್ರೆಂಟ್ ಡಿಫ್ರೆಂಟ್ ದೀಪಗಳ ಕಲೆಕ್ಷನ್ ಇದೆ. ಆಮೇಲೆ ದೇವರ ಸಣ್ಣ ವಿಗ್ರಹಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಗ್ರಹಗಳಿದೆ. ನಿಮಗೆ ಕುಕ್ಕಿಂಗ್ ಐಟಮ್ಸ್ ಸಹ ಇವ್ರ ಹತ್ರ ಸಿಕ್ಕುತ್ತೆ. ನಿಮಗೆ ಡಿನ್ನರ್ ಸೆಟ್ ಇರಬಹುದು, ಅಥವಾ ನೀರಿನ ಲೋಟ, ಕಾಫಿದು, ಜಗ್ಗು, ಲೋಟಗಳು, ಪ್ರತಿಯೊಂದೂ ಇವ್ರದ್ದೇ ಒಂದು ಫ್ಯಾಕ್ಟ್ರಿ ಇದೆ, ಸಿಲ್ವರ್ ಫ್ಯಾಕ್ಟ್ರಿ ಇದೆ. ಹಾಗಾಗ್ಬಿಟ್ಟು ನೀವು ಯಾವ ಥರ ಡಿಸೈನ್ ಹೇಳಿದ್ರು ಏನು ಹೇಳಿದ್ರು ಅವರು ಮಾಡಿಕೊಡೋಕ್ಕೆ ರೆಡಿಯಾಗಿದ್ದಾರೆ. ಮತ್ತು ನನಗೆ ತುಂಬ ಖುಷಿಯಾಯಿತು ಈ ಶಾಪಲ್ಲಿರ್ತಕ್ಕಂತಹ ಯುನೀಕ್ ಐಟಮ್ಸ್ನೆಲ್ಲ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗ್ಬಿಟ್ಟು ನೀವೆಲ್ಲ ಸಹ ನೋಡಿ ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಖಂಡಿತ ನೀವು ಶಾಪ್ ಮಾಡ್ಬೋದು.
ರೆಡಿಮೇಡು ಸಿಕ್ಕುತ್ತೆ ನಿಮಗೆ, ಇಮ್ಮಿಡಿಯೇಟಾಗಿ ಏನಾದ್ರು ಬೇಕಂದ್ರೂ ಇಲ್ಲಿ ಶಾಪ್ ಮಾಡ್ಬೋದು. ಅಥವಾ ನಿಮ್ಗೆ ಇದ್ದದ್ದೆಲ್ಲ ಬಿಟ್ಟು ಡಿಫ್ರೆಂಟಾಗಿ ನಾನು ಮಾಡಬೇಕು ನೋಡ್ತೀನಿ ಅಂತಂದರೂ ಸಹ ನಿಮ್ಗೆ ಯಾವುದೇ ಡಿಸೈನ್ ಕೊಟ್ಟರು ಏನೇ ಕೊಟ್ಟರು ಇವರು ಸ್ವಲ್ಪ ಒಂದು ವಾರ 10 ದಿವಸ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ. ಕೆಲವೊಂದು ಸತಿ ಒಂದೇ ದಿವಸದಲ್ಲಿ ಸಹ ತರಿಸಿಕೊಡ್ತಾರೆ. ಇದು ನೋಡಿ, ಒಂದು ಲಂಚ್ ಸೆಟ್ಟು, ಒಂದು ದೊಡ್ಡ ತಟ್ಟೆ ಇದೆ, ಮತ್ತು ಪರಾಟ ಇಡೋಕ್ಕೆ ಜಾಗ ಇದೆ, ಲೋಟಗಳಿದೆ, ಪಲ್ಯದ ಬಟ್ಲುಗಳಿದೆ, ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟು 2 ಕೆಜಿ ಮೇಲಿದೆ. ನೀರಿಂದು, ಕಾಫಿದು, ಮತ್ತು ಪಲ್ಯದ ಬಟ್ಲುಗಳು, ಸಾಂಬಾರು ಪಲ್ಯ ಎಲ್ಲ ಹಾಕ್ಕೊಳ್ಳೋಕ್ಕೆ ಬಟ್ಲುಗಳು, ಸೂಪರಾಗಿದೆ, ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಇದು 2 ಕೆಜಿ ಮೇಲಿದೆ. ಯಾರಾದರೂ ಈಗ ಅಳಿನ ಕೊಡೋರು ಇದನ್ನು ಕೊಡಿ, ಗಿಫ್ಟ್ ಕೊಡಿ, ಅಳಿಯನ್ನು ಮಸ್ತ್, ಮಗಳು ಮಸ್ತ್ ಅಲ್ವಾ, ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಖಂಡಿತ ಅವರವರ ಇದಕ್ಕೆ ತಕ್ಕಂಗೆ, ಬಜೆಟ್ಗೆ ತಕ್ಕಂಗೆ ಇಲ್ಲಿ ಎಲ್ಲ ವಸ್ತುಗಳೂ ನಾವು ಸಿಕ್ಕುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಪ್ರತಿಯೊಂದನ್ನು ನಾನು ನೋಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಅಮ್ಮನವರು ಎಲ್ಲ ವರಮಹಾಲಕ್ಷ್ಮಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಖವಾಡಗಳನ್ನ. ಹಾಗೆ ಗೌರಿ ಮುಖಗಳಿದೆ, ಗೌರಿ ಮಾಡ್ಬೋದು, ಮಂಗಳಗೌರಿ ಮಾಡೋರೆಲ್ಲ ಇದನ್ನೇ ಇದನ್ನು ಮಾಡ್ಕೋಬೋದು. ಲಕ್ಷ್ಮೀ ಮತ್ತು ಗೌರಿ ಎರಡಕ್ಕೂ ಇದನ್ನೇ ಕೆಲವರು ಬಳಸ್ತಾರೆ. ಇದೇ ಮುಖವಾಡನ ತುಂಬ ಚೆನ್ನಾಗಿದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇವರ ಅಂಗಡಿದು ಲಿಂಕ್ ಹಾಕಿರ್ತೀನಿ, ಫೋನ್ ನಂಬರ್ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್.